ಅಕ್ಕಿ ಪಾಲಿಟಿಕ್ಸ್ ಸಾಕಷ್ಟು ನಿರೀಕ್ಷೆ ಕುತೂಹಲ ಇತ್ತು ಪಿಯೂಷ್ ಗೋಯಲ್ ಮೂರು ದಿನ ವೆಯ್ಟ್ ಮಾಡಿದ್ರು ಮೀಟ್ ಆಗೋದಕ್ಕೆ ನಮ್ಮ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಬಟ್ ಮೀಟ್ ಮೀಟ್ ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಯಾಕಂದರೆ ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ ಅಕ್ಕಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಪಿಯೂಷ್ ಗೋಯಲ್ ಎಸ್ ಅನ್ನಭಾಗ್ಯ ಜಾರಿ ಮಾಡೋದಕ್ಕೆ ಸಿದ್ದರಾಮಯ್ಯವ್ರು ಅವ್ರ ರೀತಿ ಕನಸಿನ ಯೋಜನೆ ಅಂತ ಏನು ಕರೆಸ್ಕೊಳ್ತಾ ಇದೆ ಅದನ್ನು ಸದ್ಯಕ್ಕೆ ಕಷ್ಟ ಆಗ್ತಾಯಿದೆ ಸೊ ನವದೆಹಲಿಯಲ್ಲಿ ಆಹಾರ ಕೇಂದ್ರ ಆಹಾರ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಕೆ ಎಚ್ ಮುನಿಯಪ್ಪ ಅವರು ಭೇಟಿಯಾದರು ಈ ವೇಳೆ ಕರ್ನಾಟಕಕ್ಕೆ ಅಕ್ಕಿ ಪೂರೈಕೆ ಮಾಡುವಂತೆ ಮನವಿ ಮಾಡಿದರು ಆದರೆ ಪಿಯೂಷ್ ಗೋಯಲ್ ಅವರು ಆರೈಕೆ ಉತ್ತರವನ್ನು ಕೊಟ್ಟರು ಅಂತ ಮುನಿಯಪ್ಪ ಅವರು ಆಮೇಲೆ ಮಾಧ್ಯಮಗಳ ಜೊತೆ ಮಾತಾಡಬೇಕಾದ್ರೆ ಹೇಳಿದರು ಏನಂದರೆ ಅಕ್ಕಿ ಕೊಡೋದಕ್ಕೆ ಆಗೋದಿಲ್ಲ ಹೆಚ್ಚುವರಿ ಅಕ್ಕಿ ಪೂರೈಸಲು ಆಗಲ್ಲ ಅಂತ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಹಣ ಕೊಡ್ತೀವಿ ರೀ ಅಕ್ಕಿ ಕೊಡಿ ಅಂದರೂ ಕೂಡ ಸದ್ಯಕ್ಕೆ ಆಗಲ್ಲ ನಮ್ಮ ಹತ್ರ ಅಷ್ಟೊಂದು ಅಕ್ಕಿ ಇಲ್ಲ ಅಂತ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಅವರು ಬೇಸರವನ್ನು ವ್ಯಕ್ತಪಡಿಸಿದರು ಇನ್ನು ಈ ಬಗ್ಗೆ ರಾಜ್ಯಕ್ಕೆ ಪೂರೈಸಲು ಪಿಯೂಷ್ ಗೋಯಲ್ ನಿರಾಕರಣೆ ವಿಚಾರವಾಗಿ ತ ಬೆಂಗಳೂರಿನಲ್ಲಿ ಮಾತನಾಡಿತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೇಂದ್ರ ಸರ್ಕಾರದ ಧೋರಣೆ ಏನು ಎಂದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅರ್ಥವಾಗುತ್ತೆ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಸಿ ಎಂ ಸಿದ್ದರಾಮಯ್ಯವರು ಹಾಗೂ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದರು ಇನ್ನು ಯಡಿಯೂರಪ್ಪ ಸೇರಿ ಬಿ ಜೆ ಪಿ ನಾಯಕರು ಧರಣಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅವರು ಧರಣಿ ಮಾಡಬೇಕಾಗಿರೋದು ನಮ್ಮ ವಿರುದ್ಧ ಅಲ್ಲ ಕೇಂದ್ರ ಸರ್ಕಾರದ ಧೋರಣೆ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಒಳ್ಳೆಯದು ಅಂತ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟರು ಯಡಿಯೂರಪ್ಪ ಮತ್ತು ಬಿ ಜೆ ಪಿ ನಾಯಕರಿಗೆ ಸೊ ಸಾಕಷ್ಟು ನಿರೀಕ್ಷೆ ಇತ್ತು ಪಿಯೂಷ್ ಗೋಯಲ್ ಭೇಟಿ ಆದಮೇಲೆ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು ಕರ್ನಾಟಕಕ್ಕೆ ಅಕ್ಕಿ ಕೊಡೋಕೆ ಆಗುತ್ತಾ ಇಲ್ಲ ಅಂತ ಭಾರತೀಯ ಆಹಾರ ನಿಗಮ ಅಕ್ಕಿ ಕೊಡಬಹುದಾ ಕರ್ನಾಟಕಕ್ಕೆ ಆಗಲ್ವಾ ಕೊಡೋಕ್ಕಾಗಲ್ವಾ ಏನು ಮಾಡಬಹುದು ಅನ್ನೋದನ್ನ ವೆಯ್ಟ್ ಮಾಡಬೇಕಾಗಿತ್ತು ಎರಡು ದಿನಗಳ ಹಿಂದಷ್ಟೇ ಸಿ ಎಂ ಸಿದ್ದರಾಮಯ್ಯರು ಅಮಿತ್ ಶಾ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಚರ್ಚೆಯನ್ನು ಮಾಡಿದರು ಬಟ್ ಪೀಶ್ ಗೋಯಲ್ ಭೇಟಿಗೆ ಕಳೆದ ಮೂರು ದಿನದಿಂದ ಟ್ರೈ ಮಾಡ್ತಾಯಿದ್ರು ಕೆ ಎಚ್ ಮುನಿಯಪ್ಪ ಅವರು ಕೊನೆಗೂ ಸಿಕ್ತು ಅವ್ರಿಗೆ ಹೋಗಿ ಭೇಟಿಯಾಗಿ ಬಂದರು ಬಟ್ ನೋ ಯೂಸ್ ಯೂಸ್ ಆಗಿಲ್ಲ ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅಕ್ಕಿ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಇದೆ ಅಕ್ಕಿ ಯೋಜನೆಯನ್ನು ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗೆ ತೊಂದರೆ ಕೊಡಲೇಬೇಕು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಈ ರೀತಿಯ ಧೋರಣೆಯನ್ನು ಅನುಸರಿಸ್ತಾ ಇದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರೆ ನೀವು ಕೇಂದ್ರ ಸರ್ಕಾರವನ್ನು ಕೇಳಿರಿಲ್ಲ ಮೋದಿಯವರನ್ನು ಕೇಳಿರಲಿಲ್ಲ ಮೊದಲೇ ಸೊ ಈ ಕೊಡಿ ಅನ್ನೋದು ಬಿ ಜೆ ಪಿಗರ ಆರೋಪ ಸೊ ಆರೋಪ ಪ್ರತ್ಯಾರೋಪದಲ್ಲಿ ಕರ್ನಾಟಕದ ಜನ ಈ ಡ್ರಾಮಾವನ್ನು ನೋಡ್ತಾ ಇದ್ದಾರೆ ನೋಡೋಣ ಕಾಂಗ್ರೆಸ್ ಸರ್ಕಾರ ಇದರ ಕೊಟ್ಟ ಮಾತನ್ನು ಹೇಗೆ ಉಳಿಸ್ಕೊಳ್ಳುತ್ತೆ ಸದ್ಯಕ್ಕೆ ಜುಲೈಯಿಂದ ಕೊಡೋಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರ ಈಗಾಗಲೇ ಗೊತ್ತಾಗಿದೆ ಇನ್ನು ನಾಲ್ಕೈದು ದಿನ ಟೈಮ್ ಇದೆ ಅಷ್ಟೇ ಅಷ್ಟು ಸುಲಭ ಅಲ್ಲ ಅಕ್ಕಿಯನ್ನು ಈ ನಾಲ್ಕೈದು ದಿನದಲ್ಲಿ ನಾವು ವ್ಯವಸ್ಥೆ ಮಾಡೋದಕ್ಕೆ ಆಗಸ್ಟಿಂದ ಕೊಡಬಹುದು ಅಥವಾ ಜುಲೈಯಲ್ಲೇ ಮಿಡ್ಲಲ್ಲಿ ಇನ್ನೊಂದು ಐದು ಕೆ ಜಿ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಅದರ ಬದಲಿಗೆ ಐದು ಕೆ ಜಿ ಬ ಎಕ್ಸ್ಟ್ರಾ ಅಕ್ಕಿ ಬದಲಿಗೆ ಎರಡು ಕೆ ಜಿ ರಾಗಿನೋ ಜ್ವರನ ಕೊಡಬಹುದಾ ಅನ್ನೋ ಬಗ್ಗೆ ಕೂಡ ಚಿಂತನೆ ನಡೀತಾ ಇದೆ ನೋಡೋಣ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗಲೂ ಕೂಡ ಜುಲೈಯಿಂದ ಜಾರಿ ಮಾಡ್ತೀವಿ ಅಂತ ಹೇಗೆ ಜಾರಿ ಮಾಡ್ತಾರೆ ಅನ್ನೋದೇ ಸಸ್ಪೆನ್ಸು ವೆಯ್ಟ್ ಮಾಡೋಣ ಯಾವ ಥರ ಅಕ್ಕಿ ವಿತರಣೆ ಮಾಡ್ತಾರೆ ಅನ್ನಭಾಗ್ಯ ಭಾಗ್ಯ ಯೋಜನೆಯನ್ನು ಜಾರಿ ಮಾಡ್ತಾರೆ ಜುಲೈಯಿಂದ ಅನ್ನೋದನ್ನ ಕುತೂಹಲ ಇದೆ ವೆಯ್ಟ್ ಮಾಡೋಣ ಎಸ್ ಇನ್ನು ಮುಂದಿನ ಸುದ್ದಿ